ನಮಸ್ಕಾರ ಸ್ಪೀಡ್ ಪ್ಲಸ್ ಕರ್ನಾಟಕಕ್ಕೆ ಸ್ವಾಗತ ನಾನು ಸಂದೀಪ್ ಕುಮಾರ್ ಕನ್ನಡ ಸಿನಿಮಾ ಇಂಡಸ್ಟ್ರೀಲಿ ಬಾಕ್ಸ್ ಆಫೀಸ್ ಸುಲ್ತಾನ್ ಯಾರು ಅಂತ ಕೇಳಿದ್ರೆ ದರ್ಶನ್ ತೂಗುದೀಪ್ ಅಂತ ಒಂದು ಹೆಸರು ಬರುತ್ತೆ ಬಟ್ ಆದರೆ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ್ ಯಾರಪ್ಪ ಅಂತ ಕೇಳಿದ್ರೆ ಇಷ್ಟು ದಿನ ಬಾಲಿವುಡ್ಡಲ್ಲಿ ಬಾಲಿವುಡ್ ಸ್ಟಾರ್ಗಳ ಹೆಸರು ಬರ್ತಾಯಿತ್ತು ಸಲ್ಮಾನ್ ಖಾನಿಂದ ಹಿಡಿದು ಶಾರುಖ್ ಖಾನಿಂದ ಹಿಡಿದು ಅಮೀರ್ ಖಾನ್ ಹೆಸರುಗಳು ಬರ್ತಾಯಿದ್ವು ಬಟ್ ಆದರೆ ಇಂಡಿಯನ್ ಸಿನಿಮಾ ಇಂಡಸ್ಟ್ರೀಲಿ ಈಗ ಹೊಸ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಪ್ರಭಾಸ್ ಅವರ ಹೆಸರು ಕೇಳಿ ಬರ್ತಾ ಇದೆ ಅಂದರೆ ಒಬ್ಬರು ಸೌತ್ ಇಂಡಿಯನ್ ಸ್ಟಾರು ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯ ಬಾಕ್ಸ್ ಆಫೀಸ್ನ ರೂಲ್ ಮಾಡ್ತಾ ಇದ್ದಾರೆ ಅಂದರೆ ಕೆಲವೊಂದು ಲೆಕ್ಕಾಚಾರಗಳ ಪ್ರಕಾರ ಹೌದು ಅದು ಸರಿ ಅನ್ನಿಸ್ತಾ ಇದೆ ಏನಕ್ಕೆಪ್ಪ ಅಂತ ಅಂದರೆ ಸುಮಾರು ಎರಡು ಸಾವಿರದ ಹದಿನೈದರಿಂದ ಅಂದರೆ ಬಾ ಪ್ರಭಾಸ್ ಅವರ ಬಾಹುಬಲಿ ರಿಲೀಸ್ ಆದಾಗಿಂದ ಇಲ್ಲಿಯವರೆಗೂ ಒಂಬತ್ತು ವರ್ಷಗಳಲ್ಲಿ ಪ್ರಭಾಸ್ ಅವರ ಏಳು ಸಿನಿಮಾಗಳು ರಿಲೀಸ್ ಆಗಿದ್ದಾವೆ ಬರೋಬ್ಬರಿ ಏಳು ಸಿನಿಮಾ ಎಲ್ಲ ಸಿನಿಮಾ ಬಾಹುಬಲಿ ಮಟ್ಟಿಗೆ ದೊಡ್ಡ ಮಟ್ಟಿನ ಸಕ್ಸಸ್ ಆಗಲಿ ದೊಡ್ಡ ಮಟ್ಟಿನ ಸಾವಿರಾರು ಕೋಟಿ ಬಿಸ್ನೆಸ್ ಮಾಡದೇ ಇರಬಹುದು ಟೋಟಲಿ ಈ ಏಳು ಸಿನಿಮಾಗಳಲ್ಲಿ ಪ್ರಭಾಸ್ ಮೇಲೆ ಹೂಡಿಕೆ ಮಾಡಿರೋ ಹಣ ಮತ್ತು ಅದರಿಂದ ಬಂದಂಥ ರಿಟರ್ನು ಎಲ್ಲದನ್ನೂ ಕ್ಯಾಲ್ಕುಲೇಟ್ ಮಾಡಿದಾಗ ಹೌದು ಪ್ರಭಾಸ್ ಇಸ್ ದ ನಯಾ ಬಾಕ್ಸ್ ಆಫೀಸ್ ಸುಲ್ತಾನ್ ಆಫ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಅನ್ನೋದು ಆಲ್ಮೋಸ್ಟ್ ಡಿಕ್ಲೇರ್ ಆದಂಗೆ ಇದೆ ಏನಕ್ಕಪ್ಪ ಅಂತ ಅಂದರೆ ಏನು ಒಂದು ಬಾಹುಬಲಿ ಸಿನಿಮಾ ಆಗುತ್ತೆ ಸಾವಿರದ ಎಂಟುನೂರು ಕೋಟಿ ಬಿಸ್ನೆಸ್ ಮಾಡುತ್ತೆ ಅಲ್ಲಿಂದ ಪ್ರಭಾಸ್ ಅವರು ಪ್ಯಾನ್ ಇಂಡಿಯಾ ಆಗಿ ಎಲ್ಲ ಕಡೆ ಕಾಣಿಸ್ಕೊತಾರೆ ಅದಾದಮೇಲೆ ಬಂದಂಥ ಒಂದು ಸಾಹೋ ಆಗಿರ್ಬೋದು ರಾಧೇಶ್ಯಾಮ್ ಆಗಿರ್ಬೋದು ಆದಿಪುರುಷ್ ಆಗಿರ್ಬೋದು ಅದಾದಮೇಲೆ ಸಲಾರ್ನ ಒಂದು ಸಿನಿಮಾ ಬಂದಿರ್ಬೋದು ಪ್ರಶಾಂತ್ ನೀಲ್ ಅವ್ರ ಜೊತೆ ಆ್ಯಂಡ್ ಇವಾಗಿನ ಕಲ್ಕಿ ಸಿನಿಮಾ ಸಾವಿರದ ಎಂಟುನೂರು ಕೋಟಿ ಬಿಸ್ನೆಸ್ ಮಾಡಿರೋ ಬಾಹುಬಲಿ ಆ್ಯಂಡ್ ಇವಾಗ ಆಲ್ಮೋಸ್ಟ್ ಹತ್ತಿರ ಸಾವಿರ ಕೋಟಿ ತನಕ ರೀಚ್ ಆಗಿರೋ ಕಲ್ಕಿ ಸಿನಿಮಾ ಆಲ್ಮೋಸ್ಟ್ ಒಂಬೈನೂರು ಕೋಟಿ ಆಗಿದೆ ಸಾವಿರ ಕೋಟಿ ಹತ್ತತ್ರ ಇದ್ದಾರೆ ಸೊ ಅಲ್ಲಿಗೆ ಇನ್ ಸಾವಿರ ಕೋಟಿ ಆಗೋಯಿತು ಅಂತ ಅಂದರೆ ಏಳು ಸಿನಿಮಾಗಳಲ್ಲಿ ಒಂಬತ್ತು ವರ್ಷಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಸಾವಿರ ಕೋಟಿ ರೀಚ್ ಆದಂಥ ಮೊದಲ ಸೂಪರ್ ಸ್ಟಾರು ಪ್ರಭಾಸ್ ಆಗ್ತಾರೆ ಅದ್ರ ಜೊತೆಗೆ ಉಳಿದಿರೋ ಸಿನಿಮಾಗಳು ಸಾಹೋ ಆಗಿರ್ಬೋದು ಆದಿಪುರುಷ ಆಗಿರ್ಬೋದು ರಾಧೇಶ್ಯಾಮ್ ಆಗಿರ್ಬೋದು ಇದು ಸಾಕಷ್ಟು ಜನ ಅವರ ಫ್ಯಾನ್ಸಿಗೆ ಮತ್ತು ಪ್ರೇಕ್ಷಕರಿಗೆ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಇಷ್ಟ ಆಗಿರಲ್ಲ ಬಟ್ ಆದರೆ ಹಾಗಂದ್ಕೊಂಬಿಟ್ಟು ಸಿನಿಮಾ ಹಾಕಿರೋ ಬಂಡವಾಳಕ್ಕೆ ಲಾಸ್ ಆಗಿರಲ್ಲ ಸುಮಾರು ಇಲ್ಲಿವರೆಗೂ ಈ ಒಂಬತ್ತು ವರ್ಷಗಳಲ್ಲಿ ಪ್ರಭಾಸ್ ಮಾಡಿದ ಏಳು ಸಿನಿಮಾಗಳಿಗೆ ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದುಬಿಟ್ಟು ಎರಡು ಸಾವಿರದ ನಾನ್ನೂರು ಕೋಟಿ ಬಜೆಟ್ ಏಳು ಸಿನಿಮಾಗಳಿಂದ ಇನ್ಕ್ಲೂಡಿಂಗ್ ಬಾಹುಬಲಿಯಿಂದ ಹಿಡಿದು ಇವಾಗಿನ ಕಲ್ಕಿ ಸಿನಿಮಾ ತನಕ ಏಳು ಸಿನಿಮಾಗಳಲ್ಲಿ ಪ್ರಭಾಸ್ ಮೇಲೆ ಇನ್ವೆಸ್ಟ್ ಮಾಡಿರೋ ದುಡ್ಡು ಪ್ರೊಡ್ಯೂಸರ್ಗಳು ನಿರ್ಮಾಪಕರುಗಳು ಎರಡು ಸಾವಿರದ ನಾನ್ನೂರು ಕೋಟಿ ಅದರಲ್ಲಿ ಥಿಯೇಟ್ರಿಕಲ್ ರಿಟರ್ನ್ ಅಂತ ಅಂದರೆ ಆಲ್ ಓವರ್ ದ ವರ್ಲ್ಡ್ ವೈಡಲ್ಲಿ ಥಿಯೇಟ್ರಿಂದ ಕಲೆಕ್ಟ್ ಆಗಿರೋ ಹಣ ಬಂದುಬಿಟ್ಟು ಸುಮಾರು ಐದು ಸಾವಿರದ ಇನ್ನೂರ ಕೋಟಿ ಇನ್ನು ರಿಮೈನಿಂಗ್ ಅಮೌಂಟ್ ಬಂದುಬಿಟ್ಟು ಯಾಕಂದರೆ ಇದು ಬರೀ ಥಿಯೇಟ್ರಿಕಲ್ ಕಲೆಕ್ಷನ್ ಅಷ್ಟೇ ನಿಮಗೆ ಥಿಯೇಟ್ರಿಕಲ್ ಕಲೆಕ್ಷನ್ ಬಿಟ್ಟು ಪ್ರಭಾಸ್ ಸಿನಿಮಾಕ್ಕೆ ದೊಡ್ಡ ಮಟ್ಟದಲ್ಲಿ ಸ್ಯಾಟಲೈಟ್ ರೈಟ್ಸ್ ಆಗುತ್ತೆ ದೊಡ್ಡ ಮಟ್ಟದಲ್ಲಿ ಓ ಟಿ ಟಿ ರೈಟ್ಸ್ ಆಗುತ್ತೆ ದೊಡ್ಡ ಮಟ್ಟದಲ್ಲಿ ನಿಮಗೆ ಬಾ ಡಬ್ಬಿಂಗ್ ರೈಟ್ಸ್ಗಳಾಗುತ್ತೆ ಡಬ್ಬಿಂಗ್ ರೈಟ್ಸ್ ಅಂದರೆ ಕೇವಲ ಹಿಂದಿ ಅಂತಲ್ಲ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಿಂದ ಕೂಡ ದೊಡ್ಡ ಮಟ್ಟದಲ್ಲಿ ಡಬ್ಬಿಂಗ್ ರೈಟ್ಸ್ಗಳು ಬರುತ್ತೆ ಅದಕ್ಕೆ ಸಿಂಪಲ್ ಎಕ್ಸಾಂಪಲ್ ನಿಮಗೆ ಯಾವುದ್ಯಾವುದು ರೈಟ್ಸ್ಗಳಿಂದ ಎಷ್ಟೆಷ್ಟು ದುಡ್ಡು ಬರುತ್ತೆ ಅನ್ನೋದಕ್ಕೆ ಈ ಕಲ್ಕಿ ಒಂದು ನೇರವಾಗಿರೋ ಒಂದು ಎಕ್ಸಾಂಪಲ್ಲು ಕೆಲವೊಂದು ಕಲ್ಕಿಯ ಕಲೆಕ್ಷನ್ಗಳು ಟೋಟಲಿ ಎಷ್ಟಾಗಿದೆ ಏನಾಗಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೊಂದು ವಿಷಯ ಹೇಳ್ತಾ ಹೋಗ್ತೀನಿ ಕಲ್ಕಿ ಸಿನಿಮಾಕ್ಕೆ ಪ್ರೊಡ್ಯೂಸರ್ ನಿರ್ಮಾಪಕರು ಇನ್ವೆಸ್ಟ್ ಮಾಡಿರೋ ಮೊತ್ತ ಆರುನೂರು ಕೋಟಿ ಆರುನೂರು ಕೋಟಿ ವೆಚ್ಚದಲ್ಲಿ ಕಲ್ಕಿ ಸಿನಿಮಾ ಪಾರ್ಟ್ ಒನ್ನ ತಯಾರು ಮಾಡಿದ್ದಾರೆ ಅನ್ನೋ ಒಂದು ಬಜೆಟ್ನ ಕೊಟ್ಟಿದೆ ಚಿತ್ರತಂಡ ಸಿನಿಮಾ ರಿಲೀಸ್ಗಿಂತ ಮುಂಚೆ ಕಲ್ಕಿ ಸಿನಿಮಾ ಓ ಟಿ ಟಿ ಹಕ್ಕು ಅಂದರೆ ಅದು ಲ್ಯಾಂಗ್ವೇಜಲ್ಲಿ ಹಿಂದಿ ಓ ಟಿ ಟಿ ಹಿಂದಿ ಲ್ಯಾಂಗ್ವೇಜ್ ಬೇರೆ ಮತ್ತು ಬೇರೆ ನಮ್ಮ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಬೇರೆ ಕೇವಲ ಮುನ್ನೂರ ಎಪ್ ಟೋಟಲಿ ಮುನ್ನೂರ ಎಪ್ಪತ್ತೈದು ಕೋಟಿ ರೂಪಾಯಿಗೆ ಓ ಟಿ ಟಿ ಸೇಲ್ ಆಗಿದೆ ಆರುನೂರು ಕೋಟಿ ಸಿನಿಮಾಕ್ಕೆ ಹಾಕಿರೋ ಬಜೆಟು ಬಿಫೋರ್ ರಿಲೀಸೇ ಕಲಿಕೆ ಮುನ್ನೂರ ಎಪ್ಪತ್ತೈದು ಕೋಟಿಗೆ ಬರೀ ಒ ಟಿ ಟಿ ರೈಟ್ ಆಗಿದೆ ಆ ಮುನ್ನೂರ ಎಪ್ಪತ್ತೈದು ಕೋಟಿಯಲ್ಲಿ ಹಿಂದಿ ಬಂದುಬಿಟ್ಟು ನೆಟ್ಫ್ಲಿಕ್ಸು ನೂರ ಎಪ್ಪತ್ತೈದು ಕೋಟಿಗೆ ತೊಗೊಂಡ್ರೆ ಇನ್ನು ಉಳಿದಿರೋ ಬೇರೆ ಲ್ಯಾಂಗ್ವೇಜಸ್ ಎಲ್ಲ ಕನ್ನಡ ತಮಿಳು ತೆಲುಗು ಅಥವಾ ಆಗಿರ್ಬೋದು ಈ ಎಲ್ಲ ಲ್ಯಾಂಗ್ವೇಜ್ನ ಸೇರಿ ಇನ್ನೂರು ಕೋಟಿಗೆ ಅಮೆಝಾನ್ ಪ್ರೈಮ್ ತೊಗೊಂಡಿದೆ ಅಲ್ಲಿಗೆ ನಿಮಗೆ ಮುನ್ನೂರ ಎಪ್ಪತ್ತೈದು ಕೋಟಿ ಬಿಸ್ನೆಸ್ಸು ಬಿಫೋರ್ ರಿಲೀಸು ಪ್ರಭಾಸ್ ಸಿನಿಮಾ ಕಲ್ಕೆಯಿಂದ ನಿಮಗೆ ಇದ್ರ ಜೊತೆಗೆ ಸ್ಯಾಟ್ಲೈಟ್ ರೈಟ್ಸ್ ಬಂದುಬಿಟ್ಟು ಸ್ಯಾಟ್ಲೈಟು ಮತ್ತು ಮ್ಯೂಸಿಕ್ಕು ಮತ್ತು ಬೇರೆ ಬೇರೆ ಡಿಜಿಟಲ್ ರೈಟ್ಸ್ ಎಲ್ಲ ಸೇರಿಬಿಟ್ಟು ಇನ್ನೂರ ಇಪ್ಪತ್ತೈದು ಕೋಟಿಗೆ ಸೇಲಾಗಿದೆ ಅಲ್ಲಿಗೆ ಏನು ಇನ್ವೆಸ್ಟ್ಮೆಂಟ್ ಅಂತ ಮಾಡಿದ್ರು ಒಬ್ಬ ನಿರ್ಮಾಪಕರು ಆರುನೂರು ಕೋಟಿ ಪ್ರಭಾಸ್ ಮೇಲೆ ಕಲಿಕೆ ಸಿನಿಮಾದಲ್ಲಿ ಬಿಫೋರ್ ರಿಲೀಸ್ ಸಿನಿಮಾ ಆರುನೂರು ಕೋಟಿ ಕಲೆಕ್ಟ್ ಮಾಡಿಬಿಟ್ಟು ಅಂದರೆ ಪ್ರೊಡ್ಯೂಸರ್ ಹಾಕಿರೋ ದುಡ್ಡು ಸೇಫ್ ಆಗಿದೆ ಅದಾದಮೇಲೆ ಈಗ ನಾವು ಕೇಳ್ಪಡ್ತಾ ಇರೋದು ಆಲ್ಮೋಸ್ಟ್ ಒಂಬೈನೂರು ಕೋಟಿ ತನಕ ಕಲೆಕ್ಷನ್ ಆಗಿದೆ ಅಂತಂದರೆ ಅದೆಲ್ಲ ಆಲ್ಮೋಸ್ಟು ಪ್ರೊಡ್ಯೂಸರ್ಗೆ ಬಂದಿರೋ ಒಂದು ಲಾಭ ಇದು ಕೂಡ ನಿಮಗೆ ಬಿಫೋರ್ ಕಲ್ಕಿಯ ಸಿನಿಮಾಗಳು ತೊಗೊಂಡ್ರೆ ಅಪಾರ್ಟ್ ಫ್ರಮ್ ಸಲಾರ್ ಅನ್ನೋ ಒಂದು ಸಿನಿಮಾ ಒಂದು ತಕ್ಕ ಮಟ್ಟಿಗೆ ಹೋಗಿರೋದು ಬಿಟ್ಟರೆ ಅದ್ರ ಹಿಂದಿನ ಸಿನಿಮಾ ಆದಿಪುರುಷ್ ಆಗಿರ್ಬೋದು ಸಾಹೋ ಆಗಿರ್ಬೋದು ಅಥವಾ ರಾಧೇಶ್ಯಾಮ್ ಆಗಿರ್ಬೋದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿಲ್ಲ ಬಟ್ ಹಾಗೆ ಫೈನಾನ್ಷಿಯಲಿ ಫೇಲ್ ಆಗಿಲ್ಲ ಟೋಟಲಿ ಲೆಕ್ಕಾಚಾರಗಳನ್ನ ಮುಂದಿಟ್ಕೊಂಡು ನೋಡಿದಾಗ ಎಲ್ಲ ಅಂಕಿಅಂಶಗಳ ಪ್ರಕಾರ ಇದುವರೆಗೂ ಏಳು ವರ್ಷಗಳಲ್ಲಿ ಪ್ರಭಾಸ್ರಿಂದ ಇಂಡಸ್ಟ್ರಿಗೆ ಬಂದಂಥ ಮೊತ್ತ ಹತ್ತು ಕೋಟಿ ರೂಪಾಯಿ ಒಂದಲ್ಲ ಎರಡಲ್ಲ ಹತ್ತು ಕೋಟಿ ರೂಪಾಯಿ ಹಾಕಿರೋ ಬಜೆಟ್ ಬಂದುಬಿಟ್ಟು ಟೋಟಲ್ ಏಳು ಸಿನಿಮಾಗಳಿಂದ ಇನ್ವೆಸ್ಟ್ಮೆಂಟ್ ಮಾಡಿರೋದು ಎರಡು ಸಾವಿರದ ನಾನ್ನೂರು ಕೋಟಿ ರೂಪಾಯಿ ಎರಡು ಸಾವಿರದ ನಾನ್ನೂರು ಕೋಟಿಗೆ ನಾಲ್ಕು ಪಟ್ಟು ಲಾಭ ಪ್ರಭಾಸ್ ಸಿನಿಮಾಗಳಿಂದ ಅವರ ನಿರ್ಮಾಪಕರಿಗೆ ಬಂದಿದೆ ಅಥವಾ ಡಿಸ್ಟ್ರಿಬ್ಯೂಟರ್ಗಳಿಗೆ ಬಂದಿದೆ ಥಿಯೇಟ್ರಿಗೆ ಬಂದಿದೆ ಎಕ್ಸಿಬ್ಯೂಟರ್ಸಿಗೆ ಬಂದಿದೆ ಪ್ರತಿಯೊಬ್ಬರಿಗೂ ಬಂದಿರೋದು ಹತ್ತು ಸಾವಿರ ಕೋಟಿ ರೂಪಾಯಿ ಇಷ್ಟು ದೊಡ್ಡ ಮಟ್ಟದ ಕಲೆಕ್ಷನ್ನು ಲಾಸ್ಟ್ ಏಳು ವರ್ಷದಲ್ಲಿ ಪ್ರಭಾಸ್ ಬಿಟ್ಟರೆ ಬೇರೆ ಯಾರೂ ಕೂಡ ಮಾಡಿಲ್ಲ ಯಾಕಂದರೆ ಪ್ರಭಾಸು ಆಫ್ಟರ್ ಬಾಹುಬಲಿ ಆದಮೇಲೆ ಪ್ರತಿ ಎರಡು ವರ್ಷಕ್ಕೊಂದು ಸಿನಿಮಾ ಅನ್ನೋ ಥರ ಮಾಡ್ತಾ ಇದ್ದಾರೆ ಒಂಬತ್ತು ವರ್ಷಗಳಲ್ಲಿ ಏಳು ಸಿನಿಮಾ ಮಾಡಿದ್ದಾರೆ ಅಂದರೆ ಆಲ್ಮೋಸ್ಟ್ ಒಂದೂವರೆ ವರ್ಷಕ್ಕೆ ಒಂದೊಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೂಪರ್ ಸ್ಟಾರ್ ನಟ ಬಾಹುಬಲಿ ಆದಮೇಲೆ ಮತ್ತೊಂದು ಐದು ವರ್ಷನೋ ಮೂರು ವರ್ಷನೋ ಅಥವಾ ಆರು ವರ್ಷನೋ ಟೈಮ್ ತಗೊಂಡು ಇನ್ನೊಂದು ಸಿನಿಮಾ ಮಾಡಿದಾಗ ಆ ಸಿನಿಮಾ ಸೋತಾಗ ಅಥವಾ ಹಾಕಿರೋ ಬಂಡವಾಳ ಮಾತ್ರ ಬಂದಾಗ ಆ ಟೈಮ್ ಪೀರಿಯಡ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ ಐದು ವರ್ಷಕ್ಕೆ ಒಂದು ಸಿನಿಮಾ ಅಂದರೆ ವರ್ಷಕ್ಕೆ ಎಷ್ಟಾಗುತ್ತೆ ಅನ್ನೋ ಥರ ಮಾಡ್ತಾರೆ ಬಟ್ ಪ್ರಭಾಸ್ ವಿಚಾರದಲ್ಲಿ ಎಲ್ಲೂ ಕೂಡ ಪ್ರಭಾಸ್ ಬಾಹುಬಲಿ ಆದಮೇಲೆ ರೆಸ್ಟ್ ಮಾಡಿಲ್ಲ ಕುತ್ಕೊಂಡಿಲ್ಲ ಈಗಲೂ ಪ್ರಭಾಸ್ ಕೈಯಲ್ಲಿ ಸಾಕಷ್ಟು ಸಿನಿಮಾಗಳಿದಾವೆ ಬ್ಯಾಕ್ ಟು ಬ್ಯಾಕ್ ಒಂದೂವರೆ ವರ್ಷಕ್ಕೆ ಒಂದೊಂದು ಸಿನಿಮಾ ರಿಲೀಸ್ ಆಗ್ತಾ ಬಂದ್ವು ಅದನ್ನೆಲ್ಲ ಲೆಕ್ಕಾಚಾರ ಮಾಡಿದಾಗ ಈ ಹಿಂದೆ ಬಾಲಿವುಡ್ನಲ್ಲಿ ಸಲ್ಮಾನ್ ಆಗಿರ್ಬೋದು ಶಾರುಖ್ ಖಾನ್ ಅಥವಾ ಅಮೀರ್ ಖಾನ್ ಯಾರೂ ಕೂಡ ಮಾಡದಿರೋ ಒಂದು ದೊಡ್ಡ ಮಟ್ಟದ ಅಚೀವ್ಮೆಂಟ್ನ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರೀಲಿ ತೆಲುಗು ನಟ ಒಬ್ಬ ಪ್ರಭಾಸ್ ಅವರು ಅಚೀವ್ ಮಾಡಿದ್ದಾರೆ ಸೊ ಅದರಿಂದ ಇವಾಗ ಅವರಿಗೆ ಬಾಕ್ಸ್ ಕ ನಯಾ ಸುಲ್ತಾನನ್ನು ಒಂದು ಬಿರುದು ಕೊಟ್ಟಿದ್ದಾರೆ ಆ್ಯಂಡ್ ಪ್ರಭಾಸ್ಗೆ ನೆಕ್ಸ್ಟ್ ಯಾರಾದರೂ ಕಾಂಪಿಟೇಟ್ ಮಾಡಬಹುದು ಅಂದರೆ ಅಥವಾ ಅವರ ರೆಕಾರ್ಡ್ನ ಪ್ರಭಾಸ್ ಅವರ ದಾಖಲೆಗಳನ್ನ ಏನಾದರೂ ಬ್ರೇಕ್ ಮಾಡೋ ಸಾಧ್ಯತೆ ಇದೆ ಅಂತ ಅಂದರೆ ಯಾರು ಅಂತ ಅಂದರೆ ಮತ್ತೆ ಎಗೇನ್ ನಮ್ಮ ಸೌತ್ ಇಂಡಿಯಾ ಎಸ್ಪೆಷಲಿ ನಮ್ಮ ಕನ್ನಡ ಸಿನಿಮಾ ರಂಗದ ರಾಕಿಂಗ್ ಸ್ಟಾರ್ ಯಶ್ ಅವರ ಹೆಸರು ಮುಂಚೂಣಿಯಲ್ಲಿದೆ ಏನಕ್ಕಪ್ಪ ಅಂತ ಅಂದರೆ ಯಶ್ ಅವರ ಸಿನಿಮಾ ಏನು ಕೆ ಜಿ ಎಫ್ ಒನ್ ಆ್ಯಂಡ್ ಟೂ ಬಂತು ಸುಮಾರು ಒಂದು ಎರಡು ಪಾರ್ಟಿಂದ ಸೇರಿ ಸಾವಿರದ ನಾನ್ನೂರು ಕೋಟಿ ಕಲೆಕ್ಷನ್ ಆಗಿದೆ ಆ ಸಿನಿಮಾದ ಬಜೆಟ್ ಬಂದು ಇನ್ನೂರ ಎಂಬತ್ತಾರು ಕೋಟಿ ಅಲ್ಲಿ ಕೂಡ ಲೆಕ್ಕಾಚಾರ ನೀವು ಹಾಕ್ಕೊಂಡ್ರೆ ಸುಮಾರು ಒಂದು ಆರು ಪಟ್ಟು ಜಾಸ್ತಿ ಇದೆ ನಿಮಗೆ ಆ್ಯಂಡ್ ಅದಾದ ಮೇಲೆ ಟಾಕ್ಸಿಕ್ ಅನ್ನೋ ಒಂದು ಸಿನಿಮಾ ಸಿನಿಮಾ ಈಗ ಸದ್ಯದಲ್ಲಿ ಚಿತ್ರೀಕರಣದಲ್ಲಿದ್ದರೂ ಕೂಡ ಟಾಕ್ಸಿಕ್ ಮೇಲೆ ಸಾಕಷ್ಟು ದೊಡ್ಡ ಮಟ್ಟದ ಬೇಡಿಕೆ ಇದೆ ಆ್ಯಂಡ್ ಅದನ್ನು ಕೇವಲ ಪ್ಯಾನ್ ಇಂಡಿಯಾ ಅಂತ ಮಾತ್ರ ಹೇಳೋಕ್ಕಾಗಲ್ಲ ಯಾಕೆಂದರೆ ಯಶ್ ಅವರು ಮತ್ತು ಚಿತ್ರತಂಡ ಅದು ವರ್ಲ್ಡ್ ಗ್ಲೋಬಲ್ ಮೂವಿ ಅನ್ನೋ ಥರ ಮಾಡ್ತಾ ಇದ್ದಾರೆ ಅದನ್ನು ಕೇವಲ ಕನ್ನಡ ಮಾತ್ರ ಅಲ್ಲ ಅಥವಾ ಇಂಡಿಯನ್ ಲ್ಯಾಂಗ್ವೇಜಸ್ ಮಾತ್ರ ಅಲ್ಲ ಅದ್ರ ಹೊರತುಪಡಿಸಿ ಬೇರೆ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ಕೂಡ ಟಾಕ್ಸಿಕ್ ಬರುತ್ತೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಸೊ ಟಾಕ್ಸಿಕ್ ಕೂಡ ಸಿನಿಮಾ ಕಂಪ್ಲೀಟಾಗಿ ಒಂದು ಫಸ್ಟ್ ಲುಕ್ಕು ಟೀಸರು ಅಥವಾ ಒಂದು ಟ್ರೈಲರ್ ಬಿಟ್ಟು ಇನ್ನೇನು ರಿಲೀಸ್ಗಿಂತ ಮುಂಚೆನೇ ದೊಡ್ಡ ಮಟ್ಟದಲ್ಲಿ ಅಂದರೆ ಸುಮಾರು ಸಾವಿರ ಕೋಟಿ ಬಿಸ್ನೆಸ್ಸು ಬಿಫೋರ್ ರಿಲೀಸ್ ಮಾಡುತ್ತೆ ಅನ್ನೋದು ಸಿನಿಮಾ ಪಂಡಿತರ ಲೆಕ್ಕಾಚಾರ ಆಗಿದೆ ಹಾಗೇನಾದರೂ ಆಯಿತು ಅಂತ ಅಂದರೆ ಬಿಫೋರ್ ರಿಲೀಸ್ ಬಂದರೆ ಇನ್ನು ಥಿಯೇಟ್ರಿಕಲ್ಲಿ ಎಷ್ಟು ಕಲೆಕ್ಟ್ ಮಾಡ್ಬೋದು ಅಪ್ಪಿತಪ್ಪಿ ಥಿಯೇಟ್ರಿಕಲ್ಲಿ ಟಾಕ್ಸಿಕ್ ಅದ್ಭುತವಾಗಿದ್ದು ತುಂಬ ದೊಡ್ಡ ಮಟ್ಟದಲ್ಲಿ ಜನಕ್ಕೆ ಇಷ್ಟ ಆದರೆ ಸುಮಾರು ಎರಡರಿಂದ ಎರಡೂವರೆ ಸಾವಿರ ಕೋಟಿ ಖರ್ಚು ಥಿಯೇಟ್ರಿಕಲ್ಲಿ ಕಲೆಕ್ಟ್ ಮಾಡುತ್ತೆ ಟಾಕ್ಸಿಕ್ ಅನ್ನೋ ಒಂದು ಮಾತುಗಳಿದ್ದಾವೆ ಅಲ್ಲಿ ಟೋಟಲ್ ಎಲ್ಲ ಲೆಕ್ಕಾಚಾರ ಸೇರಿದರೆ ಟಾಕ್ಸಿಕ್ಕು ಸುಮಾರು ಮೂರರಿಂದ ಮೂರುವರೆ ಸಾವಿರ ಕೋಟಿ ಥಿಯೇಟ್ರಿಕಲ್ಲಿ ಬಿಸ್ನೆಸ್ ಮಾಡಿದರೆ ಅಲ್ಲಿಗೆ ಯಶ್ ಅವರು ಕೇವಲ ಎರಡು ಸಿನಿಮಾಗಳಿಂದ ಕೆ ಜಿ ಎಫ್ ಹಾಗೂ ಟಾಕ್ಸಿಕ್ಕಿಂದ ಸುಮಾರು ಐದು ಸಾವಿರ ಕೋಟಿ ಕಲೆಕ್ಟ್ ಮಾಡ್ದಂಗೆ ಆಗ್ತಾರೆ ಪ್ರಭಾಸ್ ಅವರು ಏಳು ಸಿನಿಮಾಗಳಿಂದ ಹತ್ತು ಸಾವಿರ ಬಿಸ್ನೆಸ್ ಮಾಡಿದರೆ ಹತ್ತು ಸಾವಿರ ಕೋಟಿ ಬಿಸ್ನೆಸ್ ಮಾಡಿದರೆ ಯಶ್ ಅವರು ಆಲ್ಮೋಸ್ಟ್ ಕ್ಲೋಸ್ ಟು ಪ್ರಭಾಸ್ ಸೊ ಯಶ್ ಅವರ ಮುಂದಿನ ಈ ಏನು ಕೆ ಜಿ ಎಫಿಂದ ಇಂದ ಈ ಒಂಬತ್ತು ಹತ್ತು ವರ್ಷ ಏನು ಪ್ರಭಾಸ್ ಮಾಡಿದ್ರು ಅದೇ ರೀತಿ ಟೈಮ್ ಪೀರಿಯಡಲ್ಲಿ ಅವರು ಏನಾದರೂ ಐದು ಸಿನಿಮಾ ಮಾಡಿದ್ರೆ ಸಾಕು ಪ್ರಭಾಸ್ ಅವರ ರೆಕಾರ್ಡನ್ನ ಖಂಡಿತವಾಗಿಯೂ ಯಶ್ ಮುರಿಯುತ್ತಾರೆ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯ ಹೊಸ ಬಾಕ್ಸ್ ಆಫೀಸ್ ಸುಲ್ತಾನ್ ಯಾರು ಅಂತಂದರೆ ನಮ್ಮ ಕನ್ನಡ ನಟನ ಹೆಸರು ಮುಂದಿನ ವರ್ಷಗಳಲ್ಲಿ ಕೇಳಿ ಬರೋ ಸಾಧ್ಯತೆ ಇದೆ ಅನ್ನೋದು ಸಿನಿಮಾ ಪಂಡಿತರ ಲೆಕ್ಕಾಚಾರ ಸೊ ನಿಮ್ಮ ಪ್ರಕಾರ ಏನು ಅನಿಸುತ್ತೆ ಇದು ಸಾಧ್ಯ ಆಗುತ್ತಾ ನಮ್ಮ ಎಷ್ಟು ಬ್ರೇಕ್ ಮಾಡ್ತಾರಾ ಅಥವಾ ಬೇರೆ ಯಾರಾದರೂ ಪ್ರಬಲ್ ರೆಕಾರ್ಡ್ನ ಬ್ರೇಕ್ ಮಾಡೋ ಸಾಧ್ಯತೆ ಇದೆಯಾ ಅಂತ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ ಮತ್ತೆ ಸಿಗ್ತೀನಿ ನಮಸ್ಕಾರ ಸ್ಪೀಡ್ ಪ್ಲಸ್ ಕರ್ನಾಟಕ